பஞ்சமி ஹப்பா உள்ளவ தினாக அண்ணா வரில்லையாக கரியாக அண்ணா வரில்லையாக கரியாக. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಪ್ರೀತಿಯ ಭವಾನಿ ರಾಜನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಯಾ, ಇವತ್ತಿನ ವಿಶೇಷ ನಾಗರ ಪಂಚಮಿ ವಿಶೇಷ ಹಬ್ಬದ ಮಾಹಿತಿಗಳನ್ನು ಅಥವಾ ಹೇಗೆ ನಾವು ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಬೇಕು, ಯಾವುದೆಲ್ಲ ವಿಧ ವಿಧಾನವನ್ನು ನಾವು ಪಾಲಿಸಬೇಕು, ಆ್ಯಂಡ್ ನಾಗರಕಟ್ಟೆಗಳಿಗೆ ಹೋಗುವಾಗ ಮುಖ್ಯವಾಗಿ ನಾವು ಯಾವುದೆಲ್ಲ ಒಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು, ಯಾವೊಂದು ರೀತಿಯಲ್ಲಿ ಪೂಜೆ ಮಾಡಬೇಕು, ಯಾ ಇದಾಗಿದೆ ಇವತ್ತಿನ ನಾಗರ ಪಂಚಮಿ ವಿಶೇಷದ ಒಳ್ಳೆ ಅದ್ಭುತವಾದ ಮಾಹಿತಿಗಳೊಂದಿಗೆ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಸಾಕಷ್ಟು ಜನ ಈ ಒಂದು ವಿಡಿಯೋನ ನೋಡಿ ಕಲಿತು ಒಂದು ಅಟ್ಲೀಸ್ಟ್ ಒಂದು 10 ಜನದಲ್ಲಿ 5 ಜನನಾದರೂ ಈ ಒಂದು ಮಾಹಿತಿಗಳನ್ನು ತಿಳ್ಕೊಂಡು ಹೋಗಿ ಪೂಜೆ ಮಾಡ್ತೀರಾ ಅನ್ನೋ ನಂಬಿಕೆ ಸಂತೋಷ ನನ್ನಲ್ಲಿದೆ. ಹಾಗಾಗಿ ಇವತ್ತಿನ ವಿಡಿಯೋ ನಾಗರ ಪಂಚಮಿ ವಿಶೇಷದ ಒಂಚೂರು ಮಾಹಿತಿಗಳನ್ನು, ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನು, ವಿಧಿವಿಧಾನಗಳನ್ನು, ಪೂಜಾ ಸಾಮಗ್ರಿಗಳನ್ನು ಎಲ್ಲವೂ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ನೀವೇನು ಮಾಡಬೇಕು, ಕೊನೆಯದಾಗಿ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ, 1 ಮಿನಿಟ್ ಕೂಡ ಸ್ಕಿಪ್ ಮಾಡಿಬಿಡಿ. ಜೊತೆಗೆ ಆ್ಯಸ್ ಯೂಶುವಲ್ ಡು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲ ಕಾಣೋ ಬೆಲ್ ಐಕಾನ್ ಒಂದು ಸಲ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ಇವಾಗಲೇ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಲೆಟ್ಸ್. ಮೊಟ್ಟ ಮೊದಲನೇದಾಗಿ ನಾನು ನಾಗರ ಪಂಚಮಿಯ ವಿಶೇಷ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೊನೆಯದಾಗಿ ನಾಗರ ಪಂಚಮಿಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ನಾಗರ ಪಂಚಮಿ ವಿಶೇಷದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಸಲ ಶ್ರಾವಣ ಮಾಸ ಶುಕ್ಲ ಪಕ್ಷ ಪಂಚಮಿ ದಿನದಂದು, ಅಂದರೆ ನಾಳೆ ಆಗಸ್ಟ್ 13ರಂದು ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತೀವಿ. ಮೊದಲನೇದಾಗಿ ಈ ಒಂದು ನಾಗರ ಪಂಚಮಿ ವಿಶೇಷ ಏನು ಗೊತ್ತಾ, ಈ ಒಂದು ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ನಾಗರ ಪಂಚಮಿ, ಪಂಚಮಿಯ ನಾಗರ ಪಂಚಮಿಯಾದ ಈ ಒಂದು ಹಬ್ಬ ಮುಂಬರುವ ಎಲ್ಲ ಹಬ್ಬಗಳಿಗೆ ನಾಂದಿ ಆಡುತ್ತೆ ಅಂತಲೇ ಹೇಳ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬ, ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ಹೀಗೆ ಬರುವ ಅನೇಕ ಹಬ್ಬಗಳಿಗೆ ನಾಂದಿ ಹಾಡುವ ಹಬ್ಬ ಅಂತಾನೆ ನಾವು ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಕರಿತೀವಿ. ಮುಖ್ಯವಾಗಿ ಈ ಒಂದು ಹಬ್ಬವನ್ನು ಹೆಣ್ಣು ಮಕ್ಕಳ ಹಬ್ಬ, ಅಣ್ಣ ತಂಗಿಯರ ಹಬ್ಬ ಅಂತಲೂ ಕೂಡ ಕರೀತಾರೆ. ಅದಕ್ಕೆ ಏನು ಕಾರಣ ಇರ್ಬೋದು ಗೊತ್ತಾ, ಒಂದು ಸಲ ಪಂಚಮಿಯ ದಿನ ಒಬ್ಬ ತಂಗಿ ಅಣ್ಣನನ್ನು ಹಾವು ಕಚ್ಚಿ ಕಳೆದುಕೊಳ್ತಾಳೆ. ಸೊ ಆ ಸತ್ತಿರುವ ಅಣ್ಣನನ್ನು ಮತ್ತೆ ಬದುಕಿಸಿಕೊಳ್ಳೋದಕ್ಕೆ ಪಂಚಮಿ ದಿನ ನಾಗರಾಜನನ್ನು, ಅಂದರೆ ನಾಗದೇವತೆಯನ್ನು ಅಥವಾ ನಾಗರಾಜನನ್ನು ನಾಗರ ಹಾವಿಗೆ ಹಾಲು ಎರೆದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ತನ್ನ ಅಣ್ಣನನ್ನು ಉಳಿಸಿಕೊಂಡ ಬಗೆ ಆ ಒಂದು ದಿನಕ್ಕೆ ಪಂಚಮಿ ಆದುದರಿಂದ ಈ ಒಂದು ಶ್ರೇಷ್ಠವಾದ ದಿನವನ್ನು ನಾಗರ ಪಂಚಮಿ ಅಂತ ಕೂಡ ಕರೆಯುವ ಒಂದು ವಾಡಿಕೆ ಕೂಡ ಇದೆ. ನಾಗರ ಪಂಚಮಿಯಂದು ವಿಶೇಷವಾಗಿ ನಾಗರ ಕಟ್ಟೆಗಳಿಗೆ ಹಾಲನ್ನೆರೆದು ನಮ್ಮ ಸಕಲ ಸಂಕಷ್ಟಗಳು ದೂರವಾಗಲಿ, ನಮಗೆ ಒಂದು ಪುಣ್ಯ ಪ್ರಾಪ್ತಿಯಾಗಲಿ, ನಾವು ಮಾಡಿರುವಂತಹ ನಮಗಿರುವಂತಹ ಸಕಲ ದೋಷಗಳು ಕೂಡ ದೂರವಾಗಲಿ ಅಂತ ಹೇಳಿ ಈ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಫ್ರೆಂಡ್ಸ್. ಈ ಒಂದು ನಾಗರ ಪಂಚಮಿಗೆ ನಾಗದೇವನನ್ನು ಆರಾಧಿಸುವ ಈ ಒಂದು ನಾಗರ ಪಂಚಮಿ ಬರೋದು ಮಳೆಗಾಲದಲ್ಲಿ, ಅಂದರೆ ಜುಲೈ ಆಗಸ್ಟ್ ತಿಂಗಳಲ್ಲಿ. ಸೊ ಈ ಒಂದು ತಿಂಗಳುಗಳಲ್ಲಿ ಫುಲ್ಲು ಬಿಲದಲ್ಲಿ ಎಲ್ಲನೂ ಮಳೆಗಳೆಲ್ಲ ತುಂಬಿಕೊಂಡು ಅಥವಾ ಒಂದು ಈ ಹಾವುಗಳು ವಾಸ ಮಾಡುವಂತಹ ಸ್ಥಳಗಳಲ್ಲಿ ಆ ಪುಟ್ಟ ಪುಟ್ಟ ಒಂದು ಬಿಲಗಳಲ್ಲಿ ನೀರೆಲ್ಲ ತುಂಬಿಕೊಂಡಾಗ ಏನಾಗುತ್ತೆ, ಹಾವುಗಳೆಲ್ಲ ಹೊರಗಡೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆಗ ಜನರಿಗೆ ಅಂದರೆ ಮನುಷ್ಯರಿಗೆ ತೊಂದರೆಯನ್ನುಂಟು ಮಾಡುತ್ತೆ. ಸೊ ಅದರಿಂದ ಈ ಒಂದು ನಾಗರ ಪಂಚಮಿ ವಿಧವಾಗಿ ಆ ಹಾವಿಗೆ ಹಾಲನ್ನೆರೆದು ಪೂಜೆ ಮಾಡಿದಾಗ ಹಾವುಗಳು ನಮಗೆ ತೊಂದರೆ ಮಾಡೋದಿಲ್ಲ, ನಮಗೆ ಕಚ್ಚೋದಿಲ್ಲ. ಒಂದು ಭಕ್ತಿಪೂರ್ವಕವಾಗಿ ನಾವೊಂದು ಹಾವನ್ನು ನೆನೆದಾಗ ಆ ಒಂದು ಹಾವು ನಮಗೆ ಕಚ್ಚೋದಿಲ್ಲ, ಏನು ಮಾಡೋದಿಲ್ಲ ಅಂತ ಒಂದು ಕೂಡ ಒಂದು ಸೈಂಟಿಫಿಕ್ ರೀಸನ್ ಈ ಒಂದು ನಾಗರ ಪಂಚಮಿಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಟ್ರೆಡಿಷನ್ ವೈಸ್ ಅಂತ ನೋಡೋದಾದರೆ ನಾನು ಆಗಲೇ ಹೇಳಿದಾಗೆ ಒಬ್ಬ ತಂಗಿ ಅಣ್ಣನನ್ನು ಮರುಪಡೆದಂಥ ದಿನಕ್ಕೆ ನಾವು ನಾಗರ ಪಂಚಮಿ ಅಂತಲೂ ಕರೀತಾರೆ. ಸೊ ಸಾಕಷ್ಟು ಜನ ಸಾಂಸ್ಕೃತಿಕವಾಗಿ ಏನು ಮಾಡ್ತಾರಂದರೆ ಅಣ್ಣಂದಿರು ತನ್ನ ತಂಗಿಯರನ್ನು ತವರ ಮನೆಗೆ ಕರೆದು ಇಬ್ಬರು ಒಟ್ಟಿಗೆ ಸೇರಿ ನಾಗರ ಕಟ್ಟೆಗೆ ಅಥವಾ ನಾಗನಿಗೆ ಹಾಲನ್ನೆರೆದು ಪಂಚಾಮೃತವನ್ನಿಟ್ಟು ಬೆಲ್ಲದ ಆರತಿಯನ್ನು ಮಾಡಿ ನಾಗರ ಪಂಚಮಿಯನ್ನು ಆಚರಿಸುವ ವಿಶೇಷ ಕೂಡ ಇದೆ.
ಸೊ ಈಗ ನನಗೆ ಗೊತ್ತಿರುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇದೆಲ್ಲವೂ ನಾಗರ ಪಂಚಮಿಯೊಂದು ನಾವು ನಾಗನಿಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಪೂಜೆ ಮಾಡೋದ್ರಿಂದ ನಮಗೆ ಸಿಗುವ ಫಲಾನುಫಲಗಳೇನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇಂದಿನ ರಹಸ್ಯ ಏನು ಈ ಒಂದು ನಾಗರ ಪಂಚಮಿಗೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಾವೇ ಎಲ್ಲ ಭಾರತದ ನಾನಾ ದೇಶಗಳಲ್ಲೂ ನಾನಾ ಒಂದು ಜಾಗಗಳಲ್ಲೂ ಹಿಂದೂ ಸಂಸ್ಕೃತಗಳಲ್ಲಿ ಈ ಒಂದು ನಾಗರ ಪಂಚಮಿಯು ಕೂಡ ಒಂದು ಶ್ರೇಷ್ಠವಾದ ಹಬ್ಬ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ನಾಗರ ಪಂಚಮಿ ಹಬ್ಬವನ್ನು ಆಚರಿಸೋಣ. ಆ್ಯಂಡ್ ಬೆಳಗಿನ ಜಾವನ ಎದ್ದು ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಿ ಆದಷ್ಟು ಬೆಳಗಿನ ಜಾವ ನಾವು ನಾಗರಕಟ್ಟೆಗಳಿಗೆ ಹೋಗಿ ಹಾಲನ್ನೆರೆದು ಭಕ್ತಿಯಿಂದ ಬೆಲ್ಲದ ಆರತಿ ಮಾಡಿ ಈ ರೀತಿ ಚಿಗಳು ಉಂಟೆ ಅಥವಾ ಅಕ್ಕಿಟ್ಟು ತಂಬಿಟ್ಟನ್ನು ನಾಗರ ದೇವತೆಗಳಿಗೆ ನೈವೇದ್ಯವಾಗಿಟ್ಟು ನಾಗದೇವತ ನನಗೆ ಭಕ್ತಿಯಿಂದ ಮೊರೆ ಹೋಗಿ ನಾಗರ ಪಂಚಮಿಯನ್ನು ನಾವು ಸಂಭ್ರಮದಿಂದ ಮನೆ ಮಂದಿ ಸೇರಿ ಆಚರಿಸಬೇಕಾಗುತ್ತೆ. ಇದರಿಂದ ನಮ್ಮ ಸಕಲ ದೋಷಗಳು ಸಕಲ ಕಷ್ಟಗಳು ಕೂಡ ದೂರ ಹೋಗುತ್ತೆ. ಹಾಗೆ ನಮ್ಮ ಸಕಲ ಸಿದ್ಧಾರ್ಥಗಳು, ನಮ್ಮ ಆಸೆಗಳು, ನಮ್ಮ ಕಷ್ಟಗಳು ಎಲ್ಲ ದೂರ ಆಗಿ ನಮಗೆ ಸುಖವನ್ನುಂಟು ನೆಮ್ಮದಿಯನ್ನುಂಟು ಮಾಡುವ ಕಾರ್ಯ ಒಂದು ರೀತಿಗೆ ನಾವು ನಾಂದಿ ಮಾಡಿದಂತಾಗುತ್ತದೆ. ಸೊ ಹಾಗಾಗಿ ನಾಗರ ಪಂಚಮಿಯನ್ನು ನಾವೆಲ್ಲರೂ ಆಚರಿಸೋಣ. ಆ ಒಂದು ನಾಗದೇವತೆಯನ್ನು ನಾಗದೇವನನ್ನು ಮನೆಯಲ್ಲಿ ನೆನೆದು ನಾಗರ ಕಟ್ಟೆಗಳಿಗೆ ಹೋಗಿ ಹಾಲನ್ನೆರೆದು ಭಕ್ತಿಯಿಂದ ಪೂಜೆ ಮಾಡೋಣ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳೋದಾದರೆ, ಹುತ್ತಗಳಿಗೆ ಹೋಗಿ ಹಾಲನ್ನು ಎರಿಬೇಡಿ. ಸೊ ಯಾಕೆ ಅಂತಂದರೆ ಅಲ್ಲಿ ಹುಳಗಳು, ಇರುವೆಗಳು ಎಲ್ಲವೂ ಸಾಕಷ್ಟು ಇದ್ದಲ್ಲಿ ಹಾವುಗಳಿಗೆ ತೊಂದರೆಯನ್ನುಂಟು ಮಾಡೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ನಾಗರ ಕಟ್ಟೆಗಳಿಗೆ ಹೋಗಿ ನೀವು ಹಾಲನ್ನು ಎರೆದು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬರ್ಬೋದು. ಸೊ ಇಷ್ಟೆಲ್ಲ ಮಾಹಿತಿಗಳೊಂದಿಗೆ ಏನೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ನಾವು ನಾಗರಕಟ್ಟೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಅನ್ನೋದನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಈಗ ಹೋಗಿ ನೋಡ್ಕೊಂಡು ಬನ್ನಿ. ತುಪ್ಪ, ಕರ್ಪೂರ, ಕೊಬ್ಬರಿ ಚಿಪ್ಪು, ಹಚ್ಚು ಬೆಲ್ಲ, ಗೆಜ್ಜೆ ಬತ್ತಿಗಳು, ಹಾಲು, ಬಾಳೆಹಣ್ಣು, ಅರಿಶಿನ, ಕುಂಕುಮ, ಕಪ್ಪು ಎಳ್ಳು, ದಾರದ ಉಂಡೆ, ಅಕ್ಕಿ, ತೆಂಗಿನಕಾಯಿ, ಊತುಗಡ್ಡಿ, ಗಜವಸ್ತ್ರ, ಬಟ್ಲಡಿಕೆ ಹಾಗೂ ಎಲೆ. ಇದರ ಜೊತೆ ನೈವೇದ್ಯಕ್ಕಾಗಿ ಚಿಗಳು ಉಂಟೆ ಹಾಗೆ ಅಕ್ಕಿ ತಂಬಿಟ್ಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೋಡ್ಕೊಂಬೋದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಆ ಪೂಜಾ ಸಾಮಗ್ರಿಗಳನ್ನು ನಾವು ರೆಡಿ ಮಾಡ್ಕೊಬೇಕು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಈ ಒಂದು ಪ್ರತಿ ಎಲ್ಲ ಸಾಮಗ್ರಿಗಳನ್ನು ನಾಗರಕಟ್ಟೆ ಹತ್ರ ಹೋಗಿ ಪೂಜೆ ಮಾಡಿ ನೀವು ಒಂದಾದಷ್ಟು ಒಬ್ಬರಿಗೆ ಅಥವಾ 3 ಜನಕ್ಕೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮವನ್ನು ಕೊಟ್ಟು ಪೂಜೆಯನ್ನು ಮುಗಿಸಿ ಅದಾನಂತರ ಮನೆಗೆ ಬರಬೇಕು. ಸೊ ತಂಬಿಟ್ಟನ್ನು ಮಾಡೋದು ಹೇಗೆ ಅಂತ ನಾನು ನನ್ನ ನಾಳೆ ಆ ಬ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಆದಷ್ಟು ಎಲ್ಲರೂ ದೇವರಿಗೆ ನೈವೇದ್ಯವನ್ನು ಇಟ್ಟು ಭಕ್ತಿಯಿಂದ ಹಾಲನ್ನೆರೆದು ಪೂಜೆ ಮಾಡೋಣ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಆ್ಯಂಡ್ ನಾನು ಕೂಡ ಮಾಡ್ತೀನಿ. ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಆ್ಯಂಡ್ ಯಾರಿಗೆಲ್ಲ ಸಾಧ್ಯ ಆಗಲಿಲ್ಲ ಬೆಳಗ್ಗೆ, ಅವರು ಸಂಜೆ ಕೂಡ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದಾಯಿತು ಇವತ್ತಿನ ನಾಗರ ಪಂಚಮಿ ವಿಶೇಷದ ಒಳ್ಳೆ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ನೀವೆಲ್ಲರೂ ಕೂಡ ಫಾಲೋ ಮಾಡಿ, ಎಲ್ರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮನ್ನು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದನ್, ಟೇಕ್ ಕೇರ್, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ, ಲಾಟ್ಸ್ ಆಫ್ ಲವ್ ಯು ಆಲ್. ಅದ್ರ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ 2 ಲಕ್ಷ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒಂದು ಸಲ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವಾಗಲೇ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.